ಸೇವೆ ಖಾಯಮಾತಿಗಾಗಿ ಆಗ್ರಹಿಸಿ ಕೊಪ್ಪಳದಲ್ಲಿ ಪದವಿ ಕಾಲೇಜುಗಳ ಅತಿಥಿ ಪ್ರಾಧ್ಯಾಪಕರಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಾದ್ಯಂತ ಅತಿಥಿ ಪ್ರಾಧ್ಯಾಪಕರಿಂದ ಇದೇ ರೀತಿ ಅನಿರ್ದಿಷ್ಟಾವಧಿಗೆ ಪ್ರತಿಭಟನೆ ನಡೆಸಲಾಗುತ್ತಿದೆ. ಇದರ ಅಂಗವಾಗಿ ಕೊಪ್ಪಳದಲ್ಲಿ ಸಹ ಮಹಿಳಾ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಕಳೆದ 23ಕ್ಕೂ ಅಧಿಕ ದಿನಗಳಿಂದ ಈ ಪ್ರತಿಭಟನೆ ನಡೆಯುತ್ತಿದೆ. ರಾಜ್ಯ ಸಮಿತಿಯ ಕರೆಯ ಮೇರೆಗೆ ರಾಜ್ಯದ ಎಲ್ಲಾ ಕಾಲೇಜುಗಳ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಆದರೆ ಈ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ತರಗತಿಗಳಲ್ಲಿ ಪಾಠ ಹೇಳುವವರಿಲ್ಲದಂತಾಗಿದ್ದು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಈ ದಿನ ಅತಿಥಿ ಉಪನ್ಯಾಸಕರ ಮುಷ್ಕರದಲ್ಲಿ ಭಾಗವಹಿಸಿದ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಇಂದು ಅತಿಥಿ ಪ್ರಾಧ್ಯಾಪಕರಾದ ಶಿವಪ್ರಸಾದ್ ಹಾದಿಮನಿ, ವಿರೂಪಾಕ್ಷಪ್ಪ ಮುತ್ತಾಳ್, ಶ್ರೀಕಾಂತ ಸಿಂಗಾಪುರ್, ಶ್ರೀಮತಿ ವಿದ್ಯಾವತಿ ಜಂಗೀನ್, ಶ್ರೀಮತಿ ಪ್ರಮೀಳಾ ದೊಡ್ಮನಿ, ಜಾಫರ್ ಸಾದಿಕ್, ಉಮೇಶ್ ಕಾತರ್ಕಿ, ನಿಂಗಜ್ಜ ಸೋಂಪುರ್, ಶ್ರೀರಾಮ್, ಮಹೇಶ್ ಪೂಜಾರ್ ಇನ್ನಿತರರು ಭಾಗವಹಿಸಿದ್ದರು.